ಹಲೋ ಹಲೋ, ಸರ್, ನಮಸ್ಕಾರ ಸರ್. ನಾನು ಮಂಜುನಾಥ್ ಅಂತ ಮಾತಾಡ್ತಾ ಇದ್ದೀನಿ. ಓಕೆ, ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ನಿನ್ನೆ ಮೊನ್ನೆಯಿಂದ ಏನೋ ಒಂದಷ್ಟು ವಿಷಯ ಓಡಾಡ್ತಾ ಇದೆ. ನಾನು ಸುದೀಪ್ ಅವರ ಮ್ಯಾನೇಜರ್ ಕೂಡ, ನಿರ್ಮಾಪಕ ಕೂಡ, ಜಾಕ್ ಮಂಜು ಅಂತ. ಈಗ ಇದಕ್ಕೆ ಏನ್ ಪರಿಹಾರ ಅಂತ ನೀವು ಹೇಳಿದ್ರೆ ಅದನ್ನ ನಾವು ಫಾಲೋ ಮಾಡ್ತೀವಿ ಸರ್. ಇಲ್ಲ, ಈ ಕರೋನಾ ಟೈಮಲ್ಲಿ ಜನರಿಗೆ ಗೌರ್ಮೆಂಟ್ 5,000 ಕೊಡಬೇಕು ಅಂತಿರುವಾಗ ಆ ಹಣನ ಹಾಳ್ ಮಾಡೋ ಯಾವುದನ್ನು ಪ್ರಚೋದನೆ ಮಾಡೋದು ಬಿಡಬೇಕು. ಗೊತ್ತಿಲ್ಲದೆ ಆಗಿದ್ರೆ ಅದನ್ನ ಹಿಂಪಡೆಯೋದು ಒಳ್ಳೇದು. ಇದು ಅದು ಜನ ಏನ್ ಅನ್ಕೊಳ್ತಾರೆ ಕರೋನಾ ಟೈಮಲ್ಲಿ? ಸರಿ ಸರ್, ಒಂದ್ ನಿಮಿಷ, ನಾನೊಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಈಗ ಇದು 1 ವರ್ಷದ ಅಗ್ರಿಮೆಂಟ್ ಸೈನ್ ಮಾಡಿ ನಮ್ದು 4 ತಿಂಗಳ ಕಾಲ ಮುಗ್ದೋಗಿದೆ. ಈ ನಿಮ್ಗೆ ಗೊತ್ತು, ಕಂಪ್ನಿಗಳು ಅಗ್ರಿಮೆಂಟ್ ಸೈನ್ ಮಾಡಿದ್ಮೇಲೆ ನಾವು ಹಿಂಪಡೆದ್ರೆ ಅವರು ನಮ್ ವಿರುದ್ಧ ಕೋರ್ಟ್ಗೆ ದಾವೆ ಹೋಗ್ತಾರೆ. ಹಿಂಪಡೆಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ ಮುಂದೆ ನಾವು ಇದನ್ನ ಮಾಡಲ್ಲ ಅಂತ ಬೇಕಾದ್ರೆ ಅವ್ರಿಗೆ ನಾವು ಖಂಡಿತ ತಿಳಿಸ್ತೀವಿ. ಈ 1 ವರ್ಷದ ನಂತರ ನಮ್ದು ಜಾಹೀರಾತಲ್ಲಿ ಇರಲ್ಲ, ಇದು ನಾನು ಪ್ರಾಮಿಸ್ ಮಾಡ್ತೀನಿ. ಇದು ನಾನು ಈ ಸಂದರ್ಭದಲ್ಲಿ ಈ 21 ಒಂದ್ ನಿಮಿಷ ಮಾತಾಡಕ್ ಅವಕಾಶ ಕೊಡಿ ದಯವಿಟ್ಟು. ನೀವು ಬಹಳ ಒಳ್ಳೆ ಮಾತುಗಾರರು, ನಿಮ್ದು ಬಹಳಷ್ಟು ನಾನು ನೋಡಿದೀನಿ ವಿಡಿಯೋ, ನಾನು ನಿಮ್ ಫಾಲೋವರ್ ಕೂಡ. ಒಂದ್ ನಿಮಿಷ ಪೂರ್ತಿ ಮಾತಾಡ್ಬಿಡ್ತೀನಿ. ಇವತ್ತು ನಾವು ಸ್ಟಾಪ್ ಮಾಡಿ ಅಂದ್ರೆ ಕೂಡ ಅವ್ರು ಮಾಡಲ್ಲ. ಓಕೆ, ಅದ್ರ ಬದಲು ನಾವು ಇದನ್ನ ಇನ್ನೊಂದು ರೀತಿಯಲ್ಲಿ ಇದಕ್ಕೆ ಪ್ರಚಾರ ಕೊಡ್ತಾ ಇದೀವಿ. ನಮ್ಮ ಅಭಿಮಾನಿಗಳು ನಿಮ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು, ನೀವು ಪೋಸ್ಟಿಂಗ್ ಹಾಕೋದು, ಆ ಒಂದು ಪ್ರಾಡಕ್ಟ್ಗೆ ಪ್ರಚಾರ ಸಿಗ್ತಾ ಇದೆ. ಅದ್ ಮೈಟ್ ಬಿ 5 or 10%. ಓಕೆ, ಆಗೋಗಿದೆ, ಅಚಾತುರ್ಯ ಆಗೋಗಿದೆ, ನಮ್ಗೂ ಗೊತ್ತಿರಲಿಲ್ಲ. ಅಕ್ಕ, ಪತ್ನಿ, ಹೆಂಡತಿ, ಮಕ್ಕಳು ಕಂಪ್ಲೇಂಟ್ ಕೊಡ್ಬಿಡಿ ದಯವಿಟ್ಟು. ಬಂದ್ರೆ ಸರಿ ಆಯ್ತು. ಈಗ ನಾವು ಮಾತಾಡ್ತಾ ಇರೋದು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತ್ರ. ಲಕ್ಷಾಂತರ, ಒಂದ್ ನಿಮಿಷ, ಲಕ್ಷಾಂತರ ಅಭಿಮಾನಿಗಳು ಲಕ್ಷಾಂತರ ರೀತಿ ಮಾತಾಡಿರ್ತಾರೆ, ಅವ್ರ ಪರವಾಗಿ ನಾನು ನಿಮ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತೀನಿ. ಇದೊಂದು ಮಾಡಬಲ್ಲೆ ನಾನು ಇವತ್ತಿನ ದಿನ. ಅಲ್ಲ ಬಂಗಾರ, ಇಲ್ಲದೆ ಇದ್ರೆ, ಇಲ್ಲ ಒಂದ್ ನಿಮಿಷ, ಇಲ್ಲದೆ ಇದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಗೆ ಯಾವ್ಯಾವ ನಂಬರ್ ಬಂದಿದೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ. ನಂದೇನ್ ಅಭ್ಯಂತರ ಇಲ್ಲ ಅದ್ರ ಬಗ್ಗೆ. ಅವ್ರು ಮಾತಾಡಿರೋ ತಪ್ಪು, ನಾನು ಅವ್ರು ಸರಿ ಅಂತ ಅನ್ಕೊಂಡು ಅವ್ರ ಪರವಾಗಿ ವಹಿಸಿ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋದು ಒಂದೇ ಒಂದು ಅಫಿಷಿಯಲ್ ಆಗಿ ಈಗ ನಾವು ಮಾಡಿ ಮುಗ್ದೋಗಿದೆ. ನೀವು ತಿಳಿದಿರೋರಿದ್ದೀರಾ, ನಾವು ತಿಳಿದಿರೋರಿದ್ವಿ, ನಮ್ ಕಡೆಯಿಂದ ತಪ್ಪಾಗೋಗಿದೆ. ಇಂತ ಒಂದು ಅಚಾತುರ್ಯ ಆಗತ್ತೆ ಅನ್ನೋ ಅನಿಸಿಕೆ ನಮ್ಗೆ ಇರ್ಲಿಲ್ಲ. ಓಕೆ, ನಾವು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಕಳಿಸಿ ಇದು ಸರ್ಕಾರದಿಂದ ಏನಿದೆ ಅಂದಾಗ ತೆಲಂಗಾಣ ಗವರ್ಮೆಂಟ್ ಮಾತ್ರ ಇದಕ್ಕೆ ಸ್ಟಾಪಿಂಗ್ ಕೊಟ್ಟಿದ್ದಾರೆ. ಇನ್ನೆಲ್ಲಾ ಸರ್ಕಾರಗಳು ಭಾರತಾದ್ಯಂತ ಇದು ಸ್ಕಿಲ್ ಗೇಮ್ ಅಂತ ಹೇಳಿದ್ದಾರೆ ಅಂತ ನಾವು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ನಮ್ಗೊಂದು ಕೊಟ್ಟ ಮೇಲೆ ನಾವು ಒಪ್ಕೊಂಡ್ಬಿಟ್ವಿ. ಇದು ನಿಮ್ಮಂತ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪೂರ್ತಿ ನಾನು ಮಾತಾಡಿದ ಮೇಲೆ ನಿಮ್ಗೆ ಮಾತಾಡಕ್ ಅವಶ್ಯ ಕೊಡ್ತೀನಿ. ಅರ್ಧ ಗಂಟೆ ಮಾತಾಡಿ ನಾನು ಕೇಳ್ತೀನಿ ನಾವ್ ಏನಕ್ಕೆ ಒಪ್ಕೊಂಡಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ನಮಗೆ ಯಾರೋ ಆಫರ್ ತಂದ್ರು ಸರ್, ಆಫರ್ ತಂದಾಗ ನಾವು ನಮ್ಮ ಲೀಗಲ್ ಅವ್ರು ಕೊಟ್ವಿ. ಲೀಗಲ್ ಅವ್ರು ಕೊಟ್ಟಾಗ ಇದು ಸರ್ಕಾರದಿಂದ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ಬಂತು. ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ನಟರುಗಳು, ಇನ್ನೊಬ್ರು ಮತ್ತೊಬ್ರು, ಈಗ ಫಾರ್ ಎಕ್ಸಾಂಪಲ್ ಡ್ರೀಮ್ಸ್ 11 ಅಂತಿದೆ, ಅದು ಬೇಡ ಕ್ರಿಕೆಟ್ ಬಗ್ಗೆ ಬೆಟ್ಟಿಂಗ್, ಅದು ಅದಕ್ಕೆ ಕೂಡ ಸ್ಕಿಲ್ ಗೇಮ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ದೊಡ್ಡ ದೊಡ್ಡ ಕ್ರಿಕೆಟರ್ಸ್, ವಿರಾಟ್ ಕೊಹ್ಲಿ, ಇನ್ನೊಬ್ರು ಮತ್ತೊಬ್ರೆಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಆಡ್. ಆ ರೀತಿಯಲ್ಲಿ ನಾವು ಆಡ್ ಕೊಟ್ಬಿಟ್ವಿ. ನಾನು ಹೇಳೋದೇನಂದ್ರೆ ಈ 1 ವರ್ಷದ ನಂತರ, ಅದರಲ್ಲಿ 4 ತಿಂಗಳು ಆಗೋಗಿದೆ ಈಗ, ಅದಾದ ನಂತರ ನಾವು ಕೊಡಲ್ಲ ಅನ್ನೋ ಭರವಸೆನಷ್ಟೇ ನಾನು ಕೊಡಬಲ್ಲೆ. ಈಗ ಸಡನ್ ಆಗಿ ಸುಮ್ನೆ ನೀವು ಒಂದ್ ಕನ್ನಡಿಗರಾಗಿ, ನಾವು ಒಂದ್ ಕನ್ನಡಿಗರಾಗಿ, ಅವರು ಮಾಡಿರುವಂತ 90 ಒಳ್ಳೆ ಕೆಲಸದಲ್ಲೆಲ್ಲೋ 10 ತಪ್ಪು ಕೆಲಸಗಳು ಆಗಿರತ್ತೆ, ಗೊತ್ತಿಲ್ಲದೆ ಆಗಿರತ್ತೆ. ಅದಕ್ಕೆ ನಿಮ್ಮಂತ ಹಿರಿಯರು, ಬುದ್ಧಿ ಹೇಳುವಂತವ್ರು ಕ್ಷಮೆ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಕ್ಷಮಿಸೋದಲ್ಲ ಬಂಗಾರು, ಅಲ್ಲಪ್ಪ, ಇನ್ನು 6 ತಿಂಗಳೊಳಗಡೆ ಕೋಟಿ ಕೋಟಿ ಗಟ್ಟಲೆ ನಮ್ಮ ಕರ್ನಾಟಕದ ಜನರ ಬಡವರ ದುಡ್ಡು ಲೂಟ್ ಆಗ್ತಾ ಇದೆಯಪ್ಪ. ಅದನ್ನ ಹೆಂಗಪ್ಪ ಅದನ್ನ ನೀನ್ ತಡೆಯೋದ್ ಹೇಳಪ್ಪ? ನೀವೇನೋ ಚಿಕ್ಕ ಅಗ್ರಿಮೆಂಟ್ ಕಡಿಮೆ ಮಾಡ್ಕೊಂಡು, ನಾನು ತಡಿಯಕ್ಕಾಗಲ್ಲ, ನೀವು ತಡಿಯಕ್ಕಾಗಲ್ಲ. ಇದನ್ನ ಕಿತ್ತಾಡೋದನ್ನ ಬೇಕಾದ್ರೆ ತಡಿಬೋದೇ ಹೊರತು ನಮ್ಮ ಅಭಿಮಾನಿಗಳಿಗೆ, ನೀವು ಮಾತಾಡ್ತಾ ಇರೋದನ್ನ ಈಗಲೇ ನಮ್ಮ ಅಭಿಮಾನಿಗಳಿಗೆ ಕರೆ ಕೊಡ್ತೀನಿ ಇಮಿಡಿಯೇಟ್ಲಿ, ಎವ್ರಿ ಒನ್ ಹ್ಯಾಸ್ ಟು ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ನಿಮಗೆ ಸಹಜ ಆಗೋಗಿದೆ 50 ವರ್ಷದಿಂದ ಎಲ್ಲರೂ ಬೈಯೋದು ಬೈಸ್ಕೊಳ್ಳೋದು, ಇದು ಸಹಜ ಆಗೋಗಿದೆ ಇವನು ಹೋರಾಟದಲ್ಲಿ ಸರ್? ಪಬ್ಲಿಕ್ ಲೈಫ್ ಬಂದ್ಮೇಲೆ ಇದು ಸಹಜ ಸರ್. ನಾನು 7ನೇ ಕ್ಲಾಸ್ ಓದೋನಿಂದ ಮನೆ ಮನೆಗೆ ಪತ್ರಿಕೆ ಹಾಕೊಂಡು ಈ ಮಟ್ಟಕ್ಕೆ ಬೆಳೆದು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದೀನಿ, ಸೋಷಿಯಲ್ ಇದ್ರಲ್ಲಿ ಇದ್ದೀನಿ. ನಾನು ಕೂಡ 10 ಒಳ್ಳೆ ಕೆಲಸ ಮಾಡಕ್ ಹೋದಾಗ 10 ಜನ ಬೈದವರು ಉಂಟು. ನಿಮ್ಮಂತ ಒಳ್ಳೆಯವ್ರಿಗೆ 10 ಜನ ಬೈದ್ರೆ ಅದು ನಿಮ್ಗೆ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಆದ್ರೆ ಈ ನಮ್ಮಂತ ಅವ್ರನ್ನ ಯಾರೋ ಇಂಥವ್ರನ್ನೇ ಹಿಂಗ್ ಬೈತಾರಲ್ಲ, ಇನ್ ಸಾಮ್ ನಿಮ್ ಹೆಸರು ಹೇಳ್ಕೊಂಡು ಕಾಮನ್ ಮ್ಯಾನ್ನ ಹೆಂಗೆ ಬೈಬಹುದು? ಸಿಗದಾಕ್ ಬಿಡ್ತೀನಿ ಅಂತಾರೆ. 506 ಕೇಸ್ ಬಗ್ಗೆ ಗೊತ್ತಿಲ್ಲ ಆ ಮಗುಗೆ. ಈ ನಾಗರ್ಭಾವಿಗೆ ಬಂದ್ರೆ ನಿನ್ನ ನಿಟ್ಟ ನಿಲುವು ಸಿಗದಾಕ್ ಬಿಡ್ತೀನಿ ಅಂತಾನೆ, ಅದ್ರ ಪರಿಣಾಮ ಏನು ಅಂತ ಗೊತ್ತಿಲ್ಲಲ್ಲೋ. ಬೊಗಳ ನಾಯಿ ಕಚ್ಚಲ್ಲ ಸರ್. ಬೊಗಳ ನಾಯಿ ಬಗ್ಗೆ ನಂಗೆ ಭಯ ಇಲ್ವೋ, ಆದ್ರೆ ಅದ್ರ ಪರಿಣಾಮ 506 ಕೇಸ್, 7 ವರ್ಷ ಜೈಲು. ಹೋಗ್ಲಿ ಸರ್, ಜೈಲ್ ಹೋಗ್ಲಿ, ಯಾಕಂದ್ರೆ ತಪ್ಪು ಮಾಡಿದ್ರು. ನಿಮ್ಮ ಅಭಿಮಾನಿ ಅಲ್ಲಪ್ಪ
ಸರ್ ಅಭಿಮಾನಿ ಆದ್ರೂ ಅವನ ಬುದ್ಧಿ ಅವನಲ್ಲಿ ಇರ್ಬೇಕು ಸರ್. ಈಗ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ಆ ಶಾಟ್ ನ ಸಹಿಸ್ಕೋತಾರ ನೀವು ನಿಮ್ಮ ಫ್ರೆಂಡ್ ನಿಮ್ಮ ಸರ್. ಈಗ ನೀವು ಮಾತಾಡಿರೋ ಅಭಿಮಾನಿ ಬಗ್ಗೆ ಆಕ್ರೋಶನ ಇಲ್ಲ ನಾವು ಆಕ್ಟ್ ಮಾಡಿರೋ ಬಗ್ಗೆ ಆಕ್ರೋಶ? ಆಕ್ರೋಶದ ಬಗ್ಗೆ ಅಲ್ಲ, ಡಿಬೇಟ್ ಆಗ್ತಾ ಇದೆ ತಿಳಿದವರಾಗಿ. ಅಭಿಮಾನಿಗಳು ಅಲ್ಲ, ಅಭಿಮಾನಿಗಳು ಮಾತಾಡಿರೋ ಬಗ್ಗೆ ಮಾತಾಡ್ತಾ ಇದ್ರೆ, ಯಾಕಂದ್ರೆ ಇದು ಲಕ್ಷ ಮಾತು ಮಾತಾಡಿರ್ತಾರೆ, ಲಕ್ಷ ಮಾತು ನಾವು ನೀವು ಮಾತಾಡಲ್ಲ. ತೆಗಿಬೇಡಿ, ನಾವು ಅಭಿಮಾನಿಗಳಿಗೆ ಹೇಳ್ತೀವಿ ಅಂದಿದ್ದಕ್ಕೆ ನಾನು ಆ ಮಾತು ಇನ್ನು ಮುಂದೆ ಸರ್ ನಾನು ಇವತ್ತು ನಿಲ್ಸಕ್ ಸಾಧ್ಯ ಇರೋದು ನೀವು ಮತ್ತು ನಾವು. ನೀವು ಯಡಿಯೂರಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದರಿಂದ ಜನ ದುಡ್ಡು ಕಳ್ಕೊತಾ ಇದಾರೆ ಅಂತ ಹೇಳಿದ್ರೆ ಸಾಧ್ಯ ಇದೆಪ್ಪಿ? ಯಡಿಯೂರಪ್ಪನವ್ರನ್ನ ನಿಮ್ಮಂತವ್ರು ತಿಳಿದವರು, ಇದನ್ನ ಸರ್ಕಾರದಿಂದ ತೆಗಿರಿ, ರೇಸ್ ಕೋರ್ಸ್ ತೆಗಿರಿ. ರೇಸ್ ಕೋರ್ಸ್ ಅನ್ನೋದನ್ನ ಸರ್ಕಾರನೇ ನಡೆಸ್ತಾ ಇದಾರೆ ಸರ್, ನಿಮ್ ಕಣ್ಮುಂದೆ ಇದೆ. ನಿಮ್ಮ ಮನೆ ಆದ್ಮೇಲೆ ಅಲ್ಲ, ನಿಮ್ಮ ಮನೆ ಬಾಗಿಲಿಂದ 1 ಕಿಲೋಮೀಟರ್ ಅಲ್ಲಿ ರೇಸ್ ಕೋರ್ಸ್ ಸರ್ಕಾರ ನಡೆಸ್ತಾ ಇದೆ. ಆಯ್ತಪ್ಪ, ಇನ್ನು ನಾ ಏನು ಮಾತಾಡಲ್ಲ. ರೇಸ್ ಕೋರ್ಸ್ ಅಂತದಕ್ಕೆ ದೊಡ್ಡ ದೊಡ್ಡ ನಟರುಗಳು ಅಂಬರೀಷ್ ಅಣ್ಣ ಅಂತ ಹೋಗಿ ನಾನ್ ಡಿಬೇಟ್ ಆಗ್ತಾ ಇಲ್ಲ. ನೀವು ಹಾಗಂತ ಕೆಲಸ ಅನ್ಬಿಟ್ಟು ಇವತ್ತು ಹೋಗಿ ಯಡಿಯೂರಪ್ಪನವ್ರ ಮೀಟ್ ಮಾಡಕ್ಕಾಗತ್ತ ಈ ಪರಿಸ್ಥಿತಿಯಲ್ಲಿ? ಇಂಪಾರ್ಟೆಂಟ್, ಕರ್ನಾಟಕದ ಜನ ದುಡ್ಡು ಕಳ್ಕೊತಾ ಇದಾರೆ ಸ್ವಾಮಿ. ಕರೋನಾ ಅಲ್ಲಿ ಸಾಯ್ತಾ ಇರೋದಕ್ಕೆ ಗಂಟೆ ಗಂಟೆಗೆ ಮೀಟಿಂಗ್ ಮಾಡ್ತಾ ಇದಾರೆ. ನಾನು ಹೋಗ್ಬಿಟ್ಟು ಇದನ್ನ ಮೀಟ್ ಮಾಡಿ ಇಲ್ಲ, ಇದನ್ನ ನೀವು ಆಕ್ಷನ್ ತಗೊಳ್ಳೇಬೇಕು ಬಂಗಾರು. ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಓಪನ್ ಆಗಿ ಬಂದು, ನೀವು ಆಡ್ಬೇಡಿ ಅಂತ ಹೇಳಿ. ಯಾರು? ನೀವೇ ಹೇಳಿ, ತಪ್ಪಾಗಿದೆ, ಆಡ್ಬೇಡಿ, ಇದು ಜನ ಇದಾರೆ ಹಣ. ಸರಿ, ನೀವು ಪ್ರೆಸ್ ಮೀಟ್ ಕರೀರಿ, ನಾನು ಬರ್ತೀನಿ ಅಲ್ಲಿ. ಇಲ್ಲ, ನಾ ಎಲ್ಲ ಏನಪ್ಪ ನೀವು ಮಾತಾಡ್ತೀವಿ, ಎಲ್ಲ ನಮ್ಮೇಲೆ. ಅದೇನೋ ಅಂತಾರಲ್ಲ, ಯಾರಾದ್ರೂ ಮನೆ ಕಸ ಗುಡ್ಸಕ್ ಬಂದ್ರೆ ಇಲ್ಲಿ ಗುಡ್ಸು ಅಲ್ಲಿ ಗುಡ್ಸು ಅಂದಂಗ ಆಗ್ಬಾರ್ದು ಬಂಗಾರು. ಸರ್ ಗುಡಿಸ್ರೆ ಸರಿ ಗುಡಿಸ್ಬೇಕು ಸರ್, ಪೂರ್ತಿ ಗುಡಿಸ್ಬೇಕು. ಕರೋನಾ ವೈರಸ್ ನ ಸಂಪೂರ್ಣವಾಗಿ ತೆಗಿಬೇಕು. ಅಲ್ಲ, ಕರೋನಾ ವೈರಸ್ ನ ಯಲಂಕಾಲ್ ತೆಗೆದ್ರೆ ಸಾಲಲ್ಲ, ಎಂಟೈರ್ ಬ್ಯಾಂಗ್ಳೂರ್ ಎಂಟೈರ್ ಕರ್ನಾಟಕ ತೆಗಿಬೇಕು ಸರ್. ಆಯ್ತಪ್ಪ, ಒಂದ್ ರೂಮ್ ಗುಡ್ಸಕ್ ಬಿಡು, ಮತ್ತೆ ಇನ್ನೊಂದ್ ರೂಮ್ ಅಲ್ಲಿ ಗುಡಿಸ್ತೀವಿ ನಾವು, ನೋಡೋಣ. ಇದೆ ಇದೆ ನಾ ಏನು ಹಿಂಗೆ ಇವನ್ ಬದುಕ ಹಿಂಗೆ ಅಂತ ಬಿಟ್ಬಿಡಿ ಅಪ್ಪ. ಹಾಗಾದ್ರೆ ಯಾಕೆ ಗೊತ್ತಾ, ಇದು ನನಗೆ ಸರಿ ಕಾಣ್ತಲ್ಲ, ನಿಲ್ಲಿಸಲೇಬೇಕು ಬಂಗಾರ. ಇದು ಡೂ ಆರ್ ಡೈ ಸಿಚುಯೇಷನ್ ಅಪ್ಪಿ. ಸರಿ ಸರ್, ನಿಲ್ಸಿ ಸರ್, ಓಕೆ. ನನ್ನ ಕಡೆಯಿಂದ ಏನೋ ಒಂದ್ ಮಾತು ಹೇಳಬೇಕು, ನನ್ನ ಕಡೆಯಿಂದ ನೀವು ಮಾತಾಡಿ ಮಾತಾಡಿ ಪ್ರೊಲಾಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಬಂಗಾರು. ನೀವು ಫುಲ್ ಸ್ಟಾಪ್ ಆಗ್ತಿಲ್ಲಲ್ಲಪ್ಪ, ತೆಲಂಗಾಣ ಕರ್ನಾಟಕ ಯಾಕೆ ಹೂ ಅನ್ನಲ್ಲ ಕೇಳಿ, ಮತ್ತೆ ಕರ್ನಾಟಕದವ್ರು ನೋಡಿ ಕೇಳಿ, ತೆಲಂಗಾಣ ಅಲ್ಲಿ ಸ್ಟಾಪ್ ಆಗಿದೆ, ನೀವ್ ಯಾಕೆ ಇದನ್ನ ಬಿಟ್ಟಿದ್ದೀರಾ? ಹಾಕಿ ನೋಡೋಣ, ಇವತ್ತೊಂದು ಪೋಸ್ಟ್ ಹಾಕಿ, ತೆಲಂಗಾಣ ಅಲ್ಲಿ ಒಂದ್ ನಿಮಿಷ, ತೆಲಂಗಾಣ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಯಾಕೆ ಸ್ಟಾಪ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟರ್ ಯಾರು, ಅಧಿಕಾರಿ ಯಾರು? ನೀವು ಸ್ಟಾಪ್ ಮಾಡಿದ್ರೆ ಸುದೀಪ್ ಅವ್ರು ಇವತ್ತು ಆಕ್ಟ್ ಮಾಡ್ತಾ ಇರ್ಲಿಲ್ಲ, ಜನ ಆಡ್ತಾ ಇರ್ಲಿಲ್ಲ, ನೀವು ಆಕ್ಟ್ ಸ್ಟಾಪ್ ಮಾಡದೆ ಇರೋದಕ್ಕೆ ಇಂಥದ್ದೆಲ್ಲ ಆಗಿದೆ ಅಂತ ಒಂದು ಪೋಸ್ಟ್ ಹಾಕಿ, ಅದಾದ್ಮೇಲೆ ನಾವು ಬರ್ತೀವಿ. ಆಯ್ತಪ್ಪ, ನೀವು ಏನಾದ್ರೂ ಜೋರ್ ಮಾಡಿ, ನಾವು ಕೆಲಸ ಜೋರ್ ಮಾಡ್ತಾ ಇಲ್ಲ ಸರ್, ವಾಯ್ಸ್ ಬೇಸ್ತಿರ್ಬೋದು. ನಾವು ಸ್ಟಾರ್ಟ್ ಮಾಡ್ತಾ ಒಂದು ಹೇಳ್ತೀನಿ, ಯಾರ ಹತ್ರ ಸಂಬಳ ತಗೊಂಡ್ ಮಾಡ್ತಿಲ್ಲ, ನಾವು ಜೋರ್ ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ ಮಾತನ್ನ ಬುದ್ಧಿವಂತಿಕೆ ಉಪಯೋಗಿಸ್ಬೇಡಿ. ಮನುಷ್ಯನಿಗೆ ಬ್ಲಡ್ ಪ್ರೆಷರ್ ಅನ್ನೋದು ಏರಿಳಿತಾ ಇರತ್ತೆ, ವಾಯ್ಸ್ ಜಾಸ್ತಿ ಇರತ್ತೆ. ಜೋರ್ ಮಾಡಂತ ವ್ಯಕ್ತಿ ನಾನಲ್ಲ, ಜೋರ್ ಮಾಡಿದ್ರಿಂದ ಪಡಿಬೇಕಾಗಿರೋದೇನು ಇಲ್ಲ. ನಾನು ಪ್ರೀತಿಯಿಂದ ಇದಕ್ಕೊಂದು ಫುಲ್ ಸ್ಟಾಪ್ ಇಡೋಣ ಅಂತ ನಿಮ್ಗೆ ಕರೆ ಮಾಡಿದೀನಿ ಹೊರತು ಇನ್ ಯಾವ್ದೇ ರೀತಿ ಇಲ್ಲ. ಇದು ನಡ್ಕೊಂಡೋದ್ರೆ ನಡ್ಕೊಂಡು ಹೋಗ್ತಾ ಇರ್ಲಿ, ಯಾರ್ದು ಏನು ಕಳ್ಕೊಳ್ಳಲ್ಲ ದೇಶದಲ್ಲಿ. ಏನು ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದನ್ನ IPL ಅನ್ನೋದ್ರ ಮುಖಾಂತರ ನಡೆಸ್ತಾನೆ ಇದ್ದಾರೆ. ಜನಗಳ ದುಡ್ಡು ಕಳಿಯೋದು ತಪ್ಪು ಅನ್ಸಿದ್ರೆ ನೀವು ನಿಲ್ಲಿಸಿ, ನೀವು ನಿಲ್ಲಿಸಿದ್ರೆ ಇವನು ನಿಲ್ಲಿಸ್ಬಿಡ್ತಾನೆ. ಇನ್ನು ಅನೇಕ ಕೆಲಸಗಳಿದೆ ಮಾಡಿ ಸರ್, ನೀವು ನಿಲ್ಲಿಸ್ಬೇಡಿ, ದಯವಿಟ್ಟು ಮುಂದುವರಿಸಿ. ನಾವು ಪ್ರಯತ್ನ ಪಡ್ತೀವಿ, ನಿಲ್ಸಕ್ ಆಗೋದಾದ್ರೆ ನಮ್ ಕಡೆಯಿಂದ ಕಾನೂನಾತ್ಮಕವಾಗಿ ನಿಲ್ಸುವಂತ ಪ್ರಯತ್ನ ಖಂಡಿತ ಮಾಡ್ತೀವಿ ಸರ್. ಅದು ನಿಲ್ಲಿಸೋದು ಒಳ್ಳೇದಪ್ಪ, ನಿಲ್ಸೋವರೆಗೂ ನಿಲ್ಸಕ್ಕಾದ್ರೆ ಮಾಡ್ತೀವಿ, ನಿಲ್ಸಕ್ಕಾದ್ರೆ ಖಂಡಿತ ನಿಲ್ಲಿಸ್ತೀವಿ. ಇಲ್ಲಾಂದ್ರೆ ಯಡಿಯೂರಪ್ಪನವರ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಡಿ, ನನ್ಗೆ ಅಷ್ಟು ಶಕ್ತಿ ಇಲ್ಲ. ನೀವು 7 ಕೋಟಿ ಕನ್ನಡಿಗರಿಗೆ ಹೃದಯದಲ್ಲಿರೋರು, ನಿಮ್ಮಂತವ್ರು ಒಂದು 7 ಕೋಟಿ ಕನ್ನಡಿಗರ ಅನ್ನ ತಿಂತೀನಿ ಸರ್, ಅನ್ನ ತಿಂದಾಗ ಹೃದಯದಲ್ಲಿ ಇರ್ತೀರಾ? ಏನೋ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಬನ್ನಿ, ನಾವು ನೀವು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ವಿಡಿಯೋ ಸ್ಟಾಪ್ ಮಾಡಿ. ನಿಮ್ಗಳ ಮುಂದೆ ನಿಮ್ಗಳ ಮುಂದೆ ಹೇಳಪ್ಪ, ನೀನು ಯಡಿಯೂರಪ್ಪ ಅವ್ರನ್ನ ಎಲ್ಲಾ ವಿಚಾರಕ್ಕೂ ಕಾಂಟ್ಯಾಕ್ಟ್ ಮಾಡ್ತೀರಿ. ಯಡಿಯೂರಪ್ಪನೇ ಬೇಕಾಗಿಲ್ವಪ್ಪ ಇದಕ್ಕೆ, ವಾರ್ತಾ ಪ್ರಸಾರ ಮಂತ್ರಿ ನಾ ಕಾಂಟ್ಯಾಕ್ಟ್ ಮಾಡಿದ್ರೆ. ನೀವೇ ಹೇಳಿದ್ದು ಯಡಿಯೂರಪ್ಪ ಅಂತ ಹೇಳಿದ್ರು ನೀವು. ಅಲ್ಲ, ನೀವು ಅವ್ರನ್ನ ಆಯ್ತು ಅಹೋರಾತ್ರಿ ಅವರೇ, ನಿಮ್ಮ ಹತ್ರ ಮಾತು ಖರ್ಚು ಮಾಡೋಷ್ಟು ಭಗವಂತ ನನಗೆ ಬುದ್ಧಿ ಕೊಟ್ಟಿಲ್ಲ, ಶಕ್ತಿ ಕೊಟ್ಟಿಲ್ಲ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಭಗವಂತನ ಆಶೀರ್ವಾದ ಇರ್ಲಿ, ನನ್ನ ಸಪೋರ್ಟ್ ನಿಮ್ ಕಡೆ ಇರತ್ತೆ, ನೀವು ಮಾಡಿ.